ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಹಾಗೂ ನಟ ಶಿವರಾಜ್ಕುಮಾರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ಯಾರಾದರೂ ಒಬ್ಬರು ಗೆಲ್ಲಲೇಬೇಕು, ಅದು ಆಗಿದೆ. 5 ಲಕ್ಷ ಮತದಾರರು ಮತ ನೀಡಿದ್ದಾರೆ. ಶಿವಮೊಗ್ಗ ಜನರ ಜೊತೆಯಲ್ಲಿ ಸದಾ ಇದ್ದು ಕೆಲಸ ಮಾಡುತ್ತೇವೆ. ರಾಘವೇಂದ್ರ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಒಳ್ಳೆಯ ಕೆಲಸ ಮಾಡಲಿ ಎಂದು ಗೀತಾ ಶಿವರಾಜ್ಕುಮಾರ್ ಅವರು ಹೇಳಿದ್ದಾರೆ. ಯಾರಾದರೂ ಒಬ್ಳು ಗೆಲ್ಲಲೇಬೇಕಿತ್ತು, ಅದು ನಾವು ಅಂತ ಅಂದ್ಕೊಂಡಿದ್ವಿ. ಬಟ್ ಅದನ್ನು ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಬಟ್ ಅದರಲ್ಲಿ 5,35,000 ಅದು ತುಂಬಾ ದೊಡ್ಡ ನಂಬರ್. ಅದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಡಬ್ಬಲ್ ಇದು. ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಆದರೂ ಎಲ್ಲೋ ಒಂದು ಕಡೆ ನಾವೇನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ. ಬಟ್ ನಾವು ಮಾಡಬೇಕಾದ್ದೆಲ್ಲನೂ ಮಾಡಿದ್ವಿ ಅಂತ ನನಗನ್ಸುತ್ತೆ. ಜನನೂ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೊಂದು ನಂಬರ್ ನನಗೆ ನಂಬರಲ್ಲಿ ಇಷ್ಟೊಂದು ಓಟ್ಸ್ ಬಂದಿದೆ, ನನಗೆ ಭಾಳ ಸಂತೋಷನೇ ಆಗಿದೆ. ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ. ಇನ್ನು ಅದೇ ನಾನು ಹೇಳ್ದಂಗೆ ಯಾರು ಒಬ್ರು ಗೆಲ್ಲಬೇಕಿತ್ತು, ಅದು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ. ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ. ಇನ್ನು ಶಿವಮೊಗ್ಗ ಬಿಡೋ ಪ್ರಕ್ಷೆ ನನಗೆ ಬರೋದೇ ಇಲ್ಲ. ಐ ಆಮ್ ಗೋಯಿಂಗ್ ಟು ಬಿ ಹಿಯರ್ ಆಲ್ವೇಸ್. ನನ್ನ ಜನಕ್ಕೆ ಪ್ರಾಮಿಸ್ ಮಾಡಿದ್ದೆ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತಲೂ ಪ್ರಾಮಿಸ್ ಮಾಡಿದ್ದೆ. ಸೊ ನಾನು ಶಕ್ತಿಧಾಮ ಮಾಡೋ ವಿಷಯನೂ ಕೂಡ ಎಲ್ಲ ಕಡೆಗೂ ಹೇಳಿದ್ದೆ ನಾನು. ಅದನ್ನು ಕೂಡ ನಾವು ಮಾಡ್ತೀವಿ, ಜೊತೆಗೆ ನಮ್ಮದೇ ಒಂದು ಸ್ವಂತ ಮನೆ ಕೂಡ ಇಲ್ಲಿ ಮಾಡ್ತೀವಿ. ಶಿವಮೊಗ್ಗ ಬಿಟ್ಟು ಹೋಗೋ ಪ್ರಶ್ನೆನೇ ಬರೋಲ್ಲ. ನನ್ನ ಕೈಲಾದ ಎಲ್ಲ ಕೆಲಸಗಳು, ನಾನು, ನನ್ನ ತಮ್ಮ, ನಮ್ಮ ಮುಖಂಡರು, ನಮ್ಮ ಪಕ್ಷ ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತದನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ನಟ ಶಿವರಾಜ್ಕುಮಾರ್ ಅವರು ಚುನಾವಣೆ ಸೋಲಿನ ಬಗ್ಗೆ ಏನೂ ಮಾತನಾಡುವುದಿಲ್ಲ, ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದಿದ್ದಾರೆ. ಅದ್ರ ಬಗ್ಗೆ ನಾ ಏನು ಮಾತಾಡಲ್ಲ, ಯಾಕಂದ್ರೆ ಬಂದಿರೋದು ಆಕ್ಚುಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಬಂದಿದ್ದೀವಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾವು ಬಂದಿರೋ ಏನು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಒಂದು ಒಳ್ಳೆ ಓಟ್ ಸಂಖ್ಯೆ ಸಿಕ್ಕಿದೆ. ಗೀತಾ ಅವ್ರಿಗೆ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ, ಬಟ್ ಸ್ಟಿಲ್ ಯಾರೋ ಒಬ್ರು ಗೆಲ್ಲಬೇಕಾಯಿತು. ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ, ಅದಕ್ಕೆ ಅವ್ರಿಗೆ ಶುಭಾಶಯಗಳು. ಯಾಕಂದರೆ ರಾಘವೇಂದ್ರ ಏನು ನಮಗೇನು ಎನಿಮಿ ಅಲ್ಲ, ಪಾಪ ಎಲ್ಲ ಗೊತ್ತಿದೆ ವ್ಯಕ್ತಿನೇ. ಬಟ್ ಯಾರೋ ಒಬ್ರು ಗೆಲ್ಲಬೇಕಾಗಿತ್ತು, ಅವ್ರು ಗೆದ್ದಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಆಸೆ.